ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಸೀರೆ ಕುಚ್ಚುನ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಸೀರೆ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ಹಬ್ಬ ನಾಳೆ ಇದೆ ಅನ್ನೋ ಆಗಲೇ ಇವತ್ತು ಹಿಂದಿನ ದಿನ ಕೂಡ ಈ ಸೀರೆ ಕುಚ್ಚನ್ನ ನಾವು ರೆಡಿ ಮಾಡ್ಕೋಬೋದು ನೋಡಿ ಒಂದು ಕ್ರೋಶದಿಂದ ಹೀಗೆ ಹೋಲ್ನ ಮಾಡ್ಕೊಬರ್ಬೇಕು ಅಂದರೆ ಗ್ಯಾಪ್ನ ನೀವು ನೋಡಿಕೊಂಡು ನಾನು ಆಲ್ರೆಡಿ ನಂದು ವೀಡಿಯೋದಲ್ಲಿ ಹೇಗೆ ಅಳತೆ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸಿದ್ದೀನಿ ಅದರ ಮೂಲಕ ನೀವು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೋಬೋದು ನೋಡಿ ನಾನಿಲ್ಲಿ ದಾರವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನೂರಿಪ್ಪತ್ತೇಳೇನ ಆಲ್ರೆಡಿ ಹೇಗೆ ಮಾಡೋದು ಅನ್ನೋ ವಿಡಿಯೋನೂ ಸಹ ಇದೆ ಈಗ ನೋಡಿ ಈ ರೀತಿಯ ಬೀಡ್ಸನ್ನು ಉಪಯೋಗಿಸ್ತಾ ಇದ್ದೀನಿ ಈ ಬೀಡ್ಸ್ ಹೀಗೆ ಇಟ್ಟುಬಿಟ್ಟು ನಂತರ ಈ ರೆಡಿ ಮಾಡ್ಕೊಂಡಿರೋ ದಾರವನ್ನು ಹೀಗೆ ಈ ಹೋಲ್ ಒಳಗಡೆ ಹೀಗೆ ಹಾಕಬೇಕು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನೋಡಿ ಹೀಗೆ ಎಳ್ಕೋಬೇಕು ಕುಚ್ಚು ಉದ್ದ ಬೇಕು ಅನ್ನೋದು ನಿಮಗೊಂದು ಅಂದಾಜು ಇರುತ್ತಲ್ಲ ಆದಷ್ಟು ಉದ್ದ ಕುಚ್ಚಗಿಂತ ಪುಟ್ ಪುಟ್ಟ ಬೇಬಿ ಕುಚ್ಚನ್ನ ಕಟ್ಕೊಂಡ್ಬಿಟ್ರೆ ನಮಗೆ ಚೆನ್ನಾಗಿರತ್ತೆ ಹಾಕೋದು ಈಸಿ ಮತ್ತು ನೋಡೋದಕ್ಕೂ ಸಹ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ ಇಷ್ಟುದ್ದ ಸಾಕು ಅಂತ ನಾನು ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ಇಷ್ಟು ಕಟ್ ಮಾಡಿಕೊಂಡು ನಂತರ ಟ್ರಿಮ್ ಮಾಡ್ಬೋದು ನೋಡಿ ಹೀಗೆ ಬರಬೇಕು ನಂತರ ಗೋಲ್ಡನ್ ಜರಿ ಥ್ರೆಡ್ ಏನಿರುತ್ತೆ ಅದನ್ನು ತಗೊಂಡ್ಬಿಟ್ಟು ಹೀಗೆ ಈ ರಿಂಗ್ ಬೀಡ್ ಹಾಕಿರ್ತೀವಲ್ಲ ಅದರ ಹತ್ತಿರದಲ್ಲೇ ಕುಚ್ಚನ್ನು ಕಟ್ಟಬೇಕು ನಂತರ ಹೀಗೆ ಹೂ ಕಟ್ಟೋ ರೀತಿಯಲ್ಲಿ ನಾಟ್ ಹಾಕ್ತಾ ಇದ್ದೀನಿ ಈ ಡಿಸೈನು ತುಂಬಾನೇ ಸುಲಭ ಮತ್ತೆ ಬಹಳ ಬೇಗನೆ ಹಾಕ್ಕೊಂಡು ಹೋಗಬಹುದು ಹೀಗೆ ಹಿಂದೆ ತಿರ್ಸ್ಬಿಟ್ಟು ನಾಟ್ ಅನ್ನ ಹಾಕ್ತಾ ಇದ್ದೀನಿ ಈಗ ಹಿಂದೆ ತಿರ್ಸಿ ನಾಟನ್ನು ಹಾಕೋದ್ರಿಂದ ನಮಗೆ ನಾಟ್ ಹಾಕಿದ್ದು ಎದುರುಗಡೆ ಕಾಣಿಸೋದಿಲ್ಲ ಈಗ ಈ ಗೋಲ್ಡನ್ ಜರಿ ಥ್ರೆಡ್ನೂ ಹಾಗೆ ಉದ್ದ ಬಿಟ್ಟುಬಿಟ್ಟು ಕುಚ್ಚಿನ ಸೈಜ್ಗೆ ಹೀಗೆ ಕುಚ್ಚಿನ ದಾರ ಎಲ್ಲ ಒಂದೇ ಲೆವೆಲ್ಗೆ ಬರೋ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಮತ್ತೆ ಈ ಬೀಡನ್ನ ಹೀಗೆ ಇಟ್ಟುಬಿಟ್ಟು ನಂತರ ಈ ಸಿಲ್ಕ್ ಥ್ರೆಡ್ನ ತಗೊಂಡು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರೋ ಹೋಲ್ ಒಳಗಡೆ ಹಾಕಬೇಕು ನೋಡಿ ದಾರವನ್ನು ಹೀಗೆ ಎಳ್ಕೊಂಡ್ಬಿಟ್ಟು ಫಸ್ಟ ಕಟ್ಟಿದ್ವಲ್ಲ ಅದೇ ಕುಚ್ಚಿನ ಸೈಜಿಗೆ ಈ ಕೊಚ್ಚು ಸಹ ಇರಬೇಕು ನೋಡಿ ನಿಮಗೆ ಹೀಗಿಟ್ಟು ನೋಡಿದರೆ ಒಂದು ಐಡಿಯಾ ಬರುತ್ತೆ ನಂತರ ದಾರವನ್ನು ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಗೋಲ್ಡನ್ ಥ್ರೆಡ್ನಿಂದ ಕೊಚ್ಚನ್ನು ಕಟ್ಕೋತಾ ಇದ್ದೀನಿ ನಾನು ಆಲ್ರೆಡಿ ತುಂಬ ಕುಚ್ಚಿನ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ಮತ್ತು ಟೈಲರಿಂಗ್ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ನೀವು ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ಪ್ರತಿಯೊಂದು ವೀಡಿಯೋನೂ ಸಿಗುತ್ತೆ ಮತ್ತು ಅಡುಗೆ ವಿಡಿಯೋಗಳು ಹೊಸ ಹೊಸ ಟ್ರೆಡಿಷನಲ್ ರೆಸಿಪಿಗಳು ಎಲ್ಲ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಬೀಡ್ನ ಹತ್ತಿರಕ್ಕೆ ನಾವು ಕುಚ್ಚಿಗೆ ದಾರವನ್ನು ಕಟ್ಕೋಬೇಕು ನಾನು ಎಲ್ಲರಿಗೂ ನೀಟಾಗಿ ಕಲಿಲಿ ಅನ್ನೋ ಉದ್ದೇಶದಿಂದ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಕ್ರೋಶ ಕುಚ್ಚನ್ನು ಸಹ ಬೇಸಿಕ್ನ ಹಾಕೋದನ್ನ ತೋರಿಸಿದ್ದೀನಿ ಅದು ಸಹ ನಿಮಗೆ ಪ್ಲೇಲಿಸ್ಟ್ನಲ್ಲಿ ಸಿಗತ್ತೆ ಈಗ ಹಿಂದೆ ತಿರುಗಿಸಿ ನೀಟಾಗಿ ನಾಟನ್ನು ಹಾಕ್ಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ನಾನು ಈಗ ನೋಡಿ ಕುಚ್ಚು ಕಟ್ಟಿ ಆಗಿದೆ ಈಗ ನಂತರ ನಾನು ಒಂದು ಸೂಜಿಗೆ ಗೋಲ್ಡನ್ ಕಲರ್ ದಾರವನ್ನು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿಂದ ಹೀಗೆ ದಾರವನ್ನು ಮೇಲ್ ತಗೊಳ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಒಂದು ಎರಡು ರೌಂಡು ಹೀಗೆ ಸುತ್ತಿಬಿಟ್ಟು ಮತ್ತೆ ಹೀಗೆ ನಾಟನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ರೀತಿಯ ಲೀಫ್ ಬೀಡ್ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹೀಗೆ ಬರಬೇಕು ನಂತರ ಮತ್ತೊಂದು ರೌಂಡ್ ಸುತ್ತಾ ಇದ್ದೀನಿ ಹೀಗೆ ಮತ್ತು ಹೀಗೆ ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಲೀಫ್ ಬೀಡನ್ನ ಹಾಕ್ತಾ ಇದ್ದೀನಿ ಅಂದರೆ ಈ ಲೀಫ್ ಬೀಡ್ ಏನಿರುತ್ತೆ ಆ ಕಡೆ ಒಂದು ಈ ಕಡೆ ಒಂದು ಬರಬೇಕು ಹಾಗೆ ಹಾಕ್ಕೋಬೇಕು ನೆಕ್ಸ್ಟು ಮತ್ತೊಂದು ರೌಂಡ್ ಹೀಗೆ ಸುತ್ತಬಿಟ್ಟು ನಾಟನ್ನು ಹಾಕಬೇಕು ನೆಕ್ಸ್ಟ್ ನೋಡಿ ಹಿಂದೆ ತಿರುಗಿಸ್ಬಿಟ್ಟು ಸೂಜಿಯನ್ನು ಹಾಕಿ ನಾಟನ್ನು ಹಾಕ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಂಡ್ರೆ ಒಂದು ಕುಚ್ಚು ರೆಡಿ ಆಯಿತು ನೋಡಿ ಈ ರೀತಿಯಲ್ಲಿ ಕಾಣಿಸುತ್ತೆ ಇದೇ ರೀತಿಯಲ್ಲಿ ಉಳಿದ ಕುಚ್ಚಿಗೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಸುಂದರವಾದ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಪುಟ್ಟು ಪುಟ್ಟು ಕುಚ್ಚು ಮತ್ತು ಈ ಲೀಫ್ ಬೀಡು ಮತ್ತು ಈ ರಿಂಗ್ ಬೀಡೆಲ್ಲ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆಗೆ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಬೇಕಿದ್ರೆ ಈ ರಿಂಗ್ ಏನಿರತ್ತೆ ನಿಮಗೆ ಆ ಕಡೆ ಹೋಗುತ್ತೆ ಅಂತ ಅನಿಸಿದರೆ ಇಲ್ಲೊಂದು ಇಲ್ಲೊಮ್ಮೆ ಹೀಗೆ ಒಂದು ಡಾಟ್ ಗಮ್ನ ಹಾಕಿಬಿಟ್ಟು ಫ್ಯಾಬ್ರಿಕ್ ಗಮ್ನ ಅದನ್ನು ಸಹ ಸ್ಟಿಕ್ ಮಾಡ್ಕೋಬೋದು ಅದು ಸಹ ಓಕೆ ಇಲ್ಲಾಂದರೆ ಒಂದು ಸ್ಟಿಚ್ಚನ್ನು ಸಹ ಹಾಕ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಹಬ್ಬ ನಾಳೆ ಇದೆ ಅನ್ನೋವಾಗಲೇ ಈ ಸೀರೆಗೆ ನಾವು ಈ ರೀತಿಯ ಗ್ರ್ಯಾಂಡಾದ ಕುಚ್ಚಿನ ಡಿಸೈನ್ನ ನಾವು ಮನೆಯಲ್ಲೇ ಹಾಕೋಬೋದು ಈ ವಿಡಿಯೋ ನೋಡಿ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್